ಸೀ ನಾವು ಆವಾಗ ಆವಾಗ ಈ ಕವಾಯತ್ತು ಸೇವಾ ಕವಾಯತ್ತು ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದರೆ ಆರು ತಿಂಗಳಲ್ಲಿ ಏನೇನು ಕೆಲಸ ನಮ್ಮ ಪೊಲೀಸ್ ಅವರು ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ವಂದನೆಗಳು ಹೇಳೋಕ್ಕೆ ಒಂದು. ಇನ್ನೊಂದು ಆರು ತಿಂಗಳಲ್ಲಿ ಸರ್ಕಾರ ವತಿಯಿಂದ ಅವ್ರಿಗೋಸ್ಕರ ಏನೇನು ಆಗಿದೆ ಅದನ್ನು ನಾವು ಅವ್ರಿಗೆ ಹೇಳಬೇಕಾಗುತ್ತೆ. ನಾವು ಆವಾಗಾವಾಗ ಅವ್ರಿಗೆ ನ್ಯೂಸ್ ಲೆಟ್ರ್ ಕಳಿಸ್ತೀವಿ. ಪ್ರತಿಯೊಬ್ಬರು ಕಾನ್ಸ್ಟೇಬಲ್ಗೆ ಒನ್ಸ್ ಇನ್ ಸಿಕ್ಸ್ ಮಂತ್ ನ್ಯೂಸ್ ಲೆಟ್ರ್ ಹೋಗ್ತವೆ. ಆದರೆ ನೇರವಾಗಿ ಅವರ ಪರವಾಗಿ ಏನೇನು ನಾವು ಮಾಡಿದ್ದೀವಿ ಸರ್ಕಾರದಿಂದ, ಏಕೆಂದರೆ ಕೆಲವು ಸರಿ ನಮಗೆ ಭಾವನೆ ಇರ್ತದೆ ಏನೂ ಆಗ್ತಾ ಇಲ್ಲ ಏನೂ ಆಗ್ತಾ ಇಲ್ಲ. ಆದರೆ ಸುಮಾರು ಕ್ರಮಗಳು ಸರ್ಕಾರ ತಗೊಂಡಿದ್ದಾರೆ, ಅದು ಫಲ ಕೂಡ ಸದ್ಯದಲ್ಲೇ ಸಿಗುತ್ತೆ. ಮುಂದಿನ 8-9 ತಿಂಗಳಲ್ಲಿ ತಾವು ಎಲ್ಲ ಹೊಸ ಕ್ವಾರ್ಟರ್ಸ್ ನೋಡ್ತೀರಿ, ಹೊಸ ವೆಹಿಕಲ್ಸ್ ನೋಡ್ತೀರಿ, 5,000 ಜನ ಹೊಸಬರು ನೋಡ್ತೀರಿ. ಸೊ ಆ ಪರಿಸ್ಥಿತಿ ನಾವು ಎಲ್ಲ ಬಂದಿದ್ದೀವಿ. ನಾವು ಎಲ್ಲ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದೀವಿ. ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಈ ಸೇವಾ ಕವಾಯತ್ ಇವತ್ತು ಮಾಡಿದ್ದೀವಿ. ಎಲ್ಲರೂ ಪ್ರಿಪೇರ್ ಆಗಬೇಕು. ತಮ್ಗೆ ಗೊತ್ತಿದೆ ಇಲೆಕ್ಷನ್ ಅಂದರೆ ಬಂದೋಬಸ್ತ್ ಜಾಸ್ತಿ ಆಗ್ತವೆ. ನಾನು ಹೇಳೋದು ಅವಶ್ಯಕತೆ ಇಲ್ಲ, ತಾವೇ ನೋಡ್ತಾ ಇದ್ದೀರಿ. ನಿನ್ನೆ ಕೂಡ ರ್ಯಾಲಿ ಇತ್ತು. ಇದು ಎಲ್ಲ ಮುಂದಿನ 12 ತಿಂಗಳು ಆಗ್ತಾ ಇರ್ತವೆ. ನಮ್ಮ ಪೊಲೀಸ್ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ, ಆದರೆ ಅದು ನಮ್ಮ ಕೆಲಸ. ನಾವು ಎಲ್ಲ ಸಿದ್ಧವಾಗಿ ಇರಬೇಕಾಗತ್ತೆ, ಸಿದ್ಧವಾಗಿ ಇದ್ದೀವಿ. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹುಬ್ಬಳ್ಳಿ ಪ್ರಕರಣದ ಸಂಬಂಧಪಟ್ಟ ಹುಬ್ಬಳ್ಳಿ ಕಮಿಷನರ್ ಅವರು ತಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಇದುವರೆಗೆ ಅವರೇ ಹೇಳ್ತಾರೆ. ಆದರೆ ನಾನು ಕಮಿಷನರ್ ಪರವಾಗಿ ಒಂದು ಭರವಸೆ ತಮಗೆ ಕೊಡ್ತಾ ಇದ್ದೀನಿ, ಮತ್ತು ತಾವು ಕೂಡ ತಮ್ಮ ಕಣ್ಣಿಂದ ನೋಡಿರ್ಬೋದು ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನಾವು ಕಠಿಣ ಶಿಕ್ಷೆ ಕೊಡಿಸ್ತೀವಿ. ಯಾರಿಗೆ ಬಿಡೋದು ಪ್ರಶ್ನೆ ಇಲ್ಲ. ನೇರವಾಗಿ ಅಥವಾ ಪರೋಕ್ಷವಾಗಿ ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ದಾರೆ, ಏನಾದರೂ ಕಾನ್ಸ್ಪಿರೇಸಿ ಆ್ಯಂಗಲ್ ಇದ್ರೂ ಅದು ಎಲ್ಲ ನಾವು ಪತ್ತೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ತೀವಿ. ನೇರವಾಗಿ ಯಾರ್ಯಾರಿದ್ದರೂ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ತಾವು ನೋಡಿದ್ದೀವಿ. ಆದರೆ ಪರೋಕ್ಷವಾಗಿ ಯಾರಿದ್ದಾರೆ ಅದಕ್ಕೆ ಟೈಮ್ ಬೇಕಾಗುತ್ತೆ, ಏಕೆಂದರೆ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಕಾಗತ್ತೆ. ಅದರ ಬಗ್ಗೆ ನಾವು ಹೇಳೋದು ಸೂಕ್ತ ಇರೋದಿಲ್ಲ. ಆದರೆ ಯಾವುದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ, ಒಂದು. ಇನ್ನೊಂದು, ಇನ್ನು ಮುಂದೆ ಕೂಡ ನಮ್ಮ ಎಲ್ರಿಗೆ ನಮ್ಮ ಎಚ್ಚರಿಕೆ ಇದೆ, ಯಾವುದು ಒಂದು ಕಾಮ್ಗೆ ಅಲ್ಲ, ಎಲ್ರಿಗೆ. ದಯವಿಟ್ಟು ಪೊಲೀಸ್ಗೆ ಹೊಡೆಯೋದು, ಪೊಲೀಸ್ ಮೇಲೆ ಅಟ್ಯಾಕ್ ಮಾಡೋದು, ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಹೆರಾವ್ ಮಾಡೋದು, ಇದೊಂದು ಒಳ್ಳೆಯ ಸಂಗತಿ ಅಲ್ಲ. ಯಾಕೆಂದರೆ ಸಮಾಜದಲ್ಲಿ ಕೆಲವು ಅಹಿತಕರ ಶಕ್ತಿಗಳು ಇರ್ತವೆ, ನಮಗೆ ಕಂಪ್ಲೇಂಟ್ ಕೊಟ್ಟರೆ ನಾವು ಖಂಡಿತ ಅವರ ಮೇಲೆ ಕ್ರಮ ಕೂಡ ತಗೊಳ್ತೀವಿ. ಆದರೆ ಬೇರೆ ಯಾರದು ಕೋಪ ನಮ್ಮ ಮೇಲೆ ತೋರಿಸೋದು ಅದು ಸರಿ ಇಲ್ಲ. ಪೊಲೀಸ್ ಅವರ ಮೇಲೆ ಅಟ್ಯಾಕ್ ಮಾಡೋದು ಇದು ಒಂದು ಒಳ್ಳೆಯ ಪದ್ಧತಿ ಅಲ್ಲ. ತಾವು ಎಲ್ಲಿ ಎಲ್ಲಿ ಆಗಿದೆ ನಾವು ಭಾಳ ಕಠಿಣ ಕ್ರಮ ತಗೊಂಡಿದ್ದೀವಿ, ನಾನು ಹೇಳೋದು ಅವಶ್ಯಕತೆ ಇಲ್ಲ, ತಾವು ಎಲ್ಲ ಕಡೆ ನೋಡಿದ್ದೀವಿ. ಸಂದೇಶ ಇಷ್ಟೇ, ಸೋಷಿಯಲ್ ಮೀಡಿಯಾ ಈಗ ನಮ್ಮ ಜೀವನದಲ್ಲಿ ಒಂದು ಹೊಸ ಪದ್ಧತಿ ಬಂದ್ಬಿಟ್ಟಿದೆ. 20 ವರ್ಷ ಹಿಂದೆ ಅದು ಇರಲಿಲ್ಲ. ನಾನು ಎಲ್ರಿಗೆ ಹೇಳ್ತೀನಿ, ಸೋಷಿಯಲ್ ಮೀಡಿಯಾ ಬಹಳ ಕೇರ್ಫುಲ್ಲಿ ಉಪಯೋಗಿಸ್ಬೇಕು ಮತ್ತು ಕೇರ್ಫುಲ್ಲಿ ಇಂಟರ್ಪ್ರೆಟ್ ಮಾಡಬೇಕು. ಯಾಕೆಂದರೆ ಸೋಷಿಯಲ್ ಮೀಡಿಯಾ ನನಗೆ ಅಂತ ಕೇಳಿದರೆ ಸೋಷಿಯಲ್ ಮೀಡಿಯಾ ಒಂದು ಜಾಗ ಅಂದರೆ ಯಾರಿಗೆ ತಾವು ಬೈಬಹುದು, ಯಾರ ಮೇಲೆ ಕಲ್ಲು ತೂರಾಟ ಮಾಡಬಹುದು ಮತ್ತು ಓಡೋಗ್ಬೋದು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಐಡೆಂಟಿಟಿ ಭಾಳಷ್ಟು ಸರಿ ಕ್ಯಾಮಫ್ಲೇಜ್ ಮಾಡ್ತಾರೆ, ಅಂದರೆ ಬೇರೆ ಐಡೆಂಟಿಟಿ ಥರ ಮಾಡ್ತಾರೆ. ಸೊ ಒಬ್ಬರು ಹಿಂದೂ ಹೆಸರು ಇಟ್ಟರು ಏನೋ ಮಾತಾಡಿದರೆ ಅವರು ಹಿಂದೂನ ಏನೋ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಒಬ್ಬರು ಮುಸ್ಲಿಂ ಹೆಸರು ಇಟ್ಟರು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನಿದ್ರೆ ಅದು ಮುಸ್ಲಿಂ ಅಂತ ಹೇಳೋಕ್ಕಾಗಲ್ಲ, ಕ್ರಿಶ್ಚಿಯನ್ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ನಾವು ಭಾಳ ಸೆನ್ಸಿಟಿವ್ ಅಂತ ಇರಬೇಕು. ಅಂಥದ್ದು ಇದ್ದರೆ ಅದು ನಾವು ವಿಷಾದ ಕೂಡ ವ್ಯಕ್ತಪಡಿಸಬೇಕು, ಆದರೆ ಈ ರೀತಿ ವಿಷಾದ ವ್ಯಕ್ತ ಮಾಡಿಸೋದು ಅವಶ್ಯಕ.